ಶ್ರೀ ನರಸಿಂಹದೇವರನ್ನು ನೆನೆಯುತ್ತಾ ಈ ವಾರದ ನಿಖರವಾದ ವಾರ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಬನ್ನಿ. ಈ ನಾಲ್ಕು ರಾಶಿಗಳಿಗೆ ಈ ವಾರವೆಲ್ಲ ಶುಭ ಫಲಗಳು ಗೋಚಾರವಾಗುತ್ತಿದೆ. ಮೊದಲನೆಯದಾಗಿ ಮೇಷರಾಶಿ. ಈ ವಾರದ ಆರಂಭದಲ್ಲಿ ಉತ್ತಮವಾದಂತಹ ಹಣದ ಅರಿವು ನಿಮ್ಮದಾಗುತ್ತೆ. ಪ್ರೀತಿ ಪ್ರೇಮದಲ್ಲಿ ಇರುವವರಿಗೆ ಸುಮಧುರ ಕ್ಷಣಗಳು ಈ ವಾರ ದೊರೆಯಲಿದೆ. ವಾರದ ಮಧ್ಯದಲ್ಲಂತೂ ಹೆಚ್ಚಿನ ಹಣ ಅನ್ನೋದು ಖರ್ಚಾಗುತ್ತೆ. ಆದಷ್ಟು ಖರ್ಚನ್ನು ಕಡಿಮೆ ಮಾಡಿಕೊಳ್ಬೇಕು ಈ ವಾರ ನೀವು. ಇದರಿಂದ ಆತಂಕ ಹಾಗೂ ಗೊಂದಲಗಳು ನಿಮಗುಂಟಾಗುತ್ತೆ. ಶತ್ರುಗಳ ಉಪಟಳ ಅನ್ನೋದು ಈ ವಾರ ಹೆಚ್ಚಾಗಲಿದೆ. ದುಬಾರಿ ವಸ್ತು ಅಥವಾ ಆಸ್ತಿ ಖರೀದಿಗೆ ಅವಕಾಶಗಳು ಸೃಷ್ಟಿಯಾಗುತ್ತೆ. ಈಗಾಗಲೇ ನೋಂದಣಿಗೆ ಹಣ ಹೊಂದಾಣಿಕೆ ಮಾಡಿಕೊಂಡು ಕಾಯುತ್ತಿದ್ದಲ್ಲಿ ಈ ವಾರ ನಿಮ್ಮ ಕೆಲಸ ಕಾರ್ಯಗಳು ಈಡೇರುತ್ತೆ. ಇನ್ನು ಕೌಟುಂಬಿಕ ಕಲಹಗಳು ಉಂಟಾಗಬಹುದು. ಜಗಳಗಳಿಂದ ಆದಷ್ಟು ದೂರವಿರಿ. ಅನಗತ್ಯ ವಾಗ್ವಾದಗಳನ್ನ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಈ ವಾರ ಮೇಷರಾಶಿಯವರು. ವೈಯಕ್ತಿಕ ಸಂಬಂಧಗಳಲ್ಲಿ ಬೇರೆಯವರ ಹಸ್ತಕ್ಷೇಪದಿಂದ ಬೇಸರಗಳು ಉಂಟಾಗುತ್ತೆ. ಮೂರನೆಯ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಕುಟುಂಬದಲ್ಲಿ ಅವಕಾಶಗಳನ್ನ ಕೊಡಬೇಡಿ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಹಣಕಾಸು ಅನ್ನೋದು ವಾರದ ಆರಂಭದಲ್ಲಿ ಚೆನ್ನಾಗಿರುತ್ತೆ. ವಾರದ ಮಧ್ಯಭಾಗದಲ್ಲಿ ಖರ್ಚುಗಳು ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಜಗಳಗಳು ಉಂಟಾಗ್ಬೋದು. ಎಚ್ಚರಿಕೆಯಿಂದಿರಬೇಕು. ವೃಷಭ ರಾಶಿ. ವಾರದ ಆರಂಭದಲ್ಲಿ ಉದ್ಯೋಗ ಸ್ಥಳದಲ್ಲಿ ಅಭಿವೃದ್ಧಿ ಅನ್ನೋದು ಕಂಡು ಬರ್ತಾ ಇದೆ. ವೃಷಭ ರಾಶಿಯವರಿಗೆ ವಾರದ ಆರಂಭದಲ್ಲಿ ಉದ್ಯೋಗದಲ್ಲಿ ವಿಶೇಷವಾದಂತಹ ಲಾಭ ಅನ್ನೋದು ಸಿಗುತ್ತೆ. ಇನ್ನು ವಾರದ ಮಧ್ಯೆ ಸಂಗಾತಿ ಹಾಗೂ ಮಕ್ಕಳ ಜೊತೆಗೆ ಸಮಯವನ್ನು ಕಳೀತೀರಾ. ವಾರದ ಮಧ್ಯಭಾಗದಲ್ಲಿ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಅನುಕೂಲ ನಿಮಗೆ ಒದಗಿ ಬರುತ್ತೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ನೀವು ಹಾಕಿದ ಶ್ರಮಕ್ಕೆ ತಕ್ಕ ಫಲ ಅನ್ನೋದು ದೊರೆಯುತ್ತೆ. ವಿವಿಧ ವಿಷಯಗಳಲ್ಲಿ ನಿಮ್ಮ ಹತೋಟಿಗೆ ಇರಲಿದೆ. ಪ್ರೇಮಿಗಳಿಗೆ ಸುಮಧುರ ಬಾಂಧವ್ಯ ಅನ್ನೋದು ಬೆಸೆಯುತ್ತೆ ಈ ವಾರ. ಮಗ ಅಥವಾ ಮಗಳ ಏಳಿಗೆಯಿಂದ ಹೆಮ್ಮೆ ಅನ್ನೋದು ಮೂಡುತ್ತದೆ. ಇನ್ನು ವಾರದ ಕೊನೆ ಎರಡು ದಿನದಲ್ಲಿ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತೀರಾ ನೀವು. ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಆರೋಗ್ಯದ ಕಡೆ ಗಮನವನ್ನು ನೀಡಿ ನಿಯಮಿತವಾದಂತಹ ವ್ಯಾಯಾಮ ಮುಂದುವರಿಸಬೇಕು ನೀವು. ವೈವಾಹಿಕ ಜೀವನ ಸಂತೃಪ್ತಿಯಿಂದ ತುಂಬಿರುತ್ತೆ. ಇನ್ನು ಮಿಥುನ ರಾಶಿ. ವಾರದ ಆರಂಭದಲ್ಲಿ ನಿಮ್ಮ ಕುಲದೇವತಾ ಆರಾಧನೆಯಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ ವಾರದ ಆರಂಭದಲ್ಲಿ. ಹೋಗಿ ಬಂದರೆ ಬಹಳನೇ ಒಳ್ಳೆಯದು. ಇನ್ನು ಸೋದರ ಸಹೋದರಿಯರು ಸಹ ಈ ರೀತಿಯ ಅಂತ ತೀರ್ಥಕ್ಷೇತ್ರ ದರ್ಶನವನ್ನು ಮಾಡೋದಕ್ಕೆ ಪಾಲ್ಗೊಳ್ತಾರೆ. ಇನ್ನು ಸಾಮಾಜಿಕ ಕಾರ್ಯಗಳಲ್ಲಿ ಚಟುವಟಿಕೆಯಿಂದ ಪಾಲ್ಗೊಳ್ಳಲಿದ್ದೀರಿ. ಅಗತ್ಯ ಇರುವವರಿಗೆ ನೆರವನ್ನು ಕೂಡ ನೀವು ನೀಡಲಿದ್ದೀರಿ. ಬೇರೆಯವರಿಗೆ ಈ ವಾರ ಹೆಚ್ಚು ಸಹಾಯವನ್ನು ಮಾಡ್ತೀರಾ. ಆದಾಯದಲ್ಲಿ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಮನೆಯ ವಿಚಾರದಲ್ಲಿ ಗಮನ ಹರಿಸಬೇಕಾದ ತುರ್ತು ಕಂಡುಬರುತ್ತದೆ. ಇನ್ನು ವಾರದ ಮಧ್ಯಭಾಗದಲ್ಲಿ ನೋಡೋದಾದರೆ ವೃತ್ತಿ ನಿರತರು ಹೆಚ್ಚಿನ ಚಟುವಟಿಕೆಗಳಲ್ಲಿ ತೊಡಗುವ ಸಾಧ್ಯತೆ ಇದೆ. ಪ್ರಗತಿಯ ಹಾದಿಯಲ್ಲಿ ನೀವು ಸಾಗ್ತೀರಾ. ಆರೋಗ್ಯ ಚೆನ್ನಾಗಿರುತ್ತೆ ನಿಮಗೆ. ಉದ್ಯೋಗಸ್ಥರಿಗೆ ಹೆಚ್ಚಿನ ಜವಾಬ್ದಾರಿ ಬರಬಹುದು. ಮಕ್ಕಳಿಗೆ ನೀವು ನೀಡುವ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸಿ ಅನುಸರಿಸಲಿದ್ದಾರೆ. ಇದರಿಂದ ನಿಮಗೆ ಗೌರವ ದೊರೆಯುತ್ತೆ. ಈ ವಾರ ಸಂತೋಷಗಳು ಉಂಟಾಗುತ್ತೆ. ವಾರಾಂತ್ಯಕ್ಕೆ ಖರ್ಚು ಕೂಡ ಹೆಚ್ಚಾಗುತ್ತೆ. ಇನ್ನು ಕಟಕ ರಾಶಿ. ವಿದೇಶ ವ್ಯವಹಾರ ಹಣ ಹೂಡಿಕೆಯಲ್ಲಿ ಉತ್ತಮವಾದಂತಹ ಪ್ರಗತಿಯನ್ನು ಕಾಣ್ತೀರಾ. ಈ ಅವಧಿಯಲ್ಲಿ ಹೆಚ್ಚು ಹಣ ಖರ್ಚಾಗುತ್ತೆ. ಉದ್ಯೋಗ ಸ್ಥಳದಲ್ಲಿ ಅಂದುಕೊಂಡಂತಹ ಸ್ಥಾನಮಾನ ಪಡೆಯಲು ವಾರದ ಮಧ್ಯಭಾಗದಲ್ಲಿ ಅವಕಾಶ ದೊರೆಯುತ್ತೆ. ಆದರೆ ಇದಕ್ಕಾಗಿ ಹೆಚ್ಚಿನ ಶ್ರಮವನ್ನು ವಹಿಸಬೇಕಾಗುತ್ತೆ. ಕಾನೂನು ವಿಚಾರಕ್ಕೆ ಸಂಬಂಧಿಸಿದ ಜವಾಬ್ದಾರಿಗಳನ್ನು ಪೂರೈಸಲು ನೀವು ಗಮನವನ್ನು ನೀಡಬೇಕು. ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಮಾಡುವವರಿಗೆ ಪೂರಕ ವಾತಾವರಣ ಸೃಷ್ಟಿಯಾಗುತ್ತೆ. ಅತಿ ಹೆಚ್ಚು ಲಾಭವನ್ನು ಪಡೀತಿರೋ ರಿಯಲ್ ಎಸ್ಟೇಟ್ ಉದ್ಯಮಿಗಳು. ಸಂಗಾತಿ ನಿಮ್ಮ ಬಗ್ಗೆ ಸಿಟ್ಟಾಗ್ಬೋದು. ಭಾಳ ಎಚ್ಚರಿಕೆಯಿಂದ ಇರಿ. ಇದರಿಂದ ಮಾನಸಿಕವಾಗಿ ಕುಗ್ಗುತ್ತೀರಿ. ವಾರದ ಅಂತ್ಯಕ್ಕೆ ಸರಿಯುತ್ತ ಅದೃಷ್ಟ ಬದಲಾಗುತ್ತೆ. ಇನ್ನು ದಾನ ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲಿದ್ದೀರಿ. ಪ್ರತಿಷ್ಠಿತ ಸಂಸ್ಥೆಯೊಂದರ ಜೊತೆ ಮಹತ್ತರವಾದ ಒಪ್ಪಂದಕ್ಕೆ ಸಹಿ ಹಾಕುವ ಸಾಧ್ಯತೆ ಇದೆ. ವಾರಾಂತ್ಯಕ್ಕೆ ಬಹುಕಾಲದಿಂದ ನಿರೀಕ್ಷೆ ಮಾಡುತ್ತಿರುವ ಉದ್ಯೋಗಸ್ಥರಿಗೆ ಬಡ್ತಿ ಅಥವಾ ಪ್ರಮೋಷನ್ ಅನ್ನೋದು ದೊರೆಯುತ್ತೆ. ಇನ್ನು ಸಿಂಹರಾಶಿ. ದಾಂಪತ್ಯ ಜೀವನ ಈ ವಾರ ಬಹಳ ಸಂತೋಷವಾಗಿರುತ್ತೆ. ಸಂಬಂಧಗಳಲ್ಲಿ ಬಾಂಧವ್ಯ ಅನ್ನೋದು ಇನ್ನಷ್ಟು ಗಟ್ಟಿಯಾಗುತ್ತೆ ಈ ವಾರ. ವ್ಯಾಪಾರಿಗಳು ಉದ್ಯಮಿಗಳು ಬಹುಕಾಲದ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಿದ್ದೀರಿ. ಹೊಸ ವ್ಯಾಪಾರ ಮಾಡೋದಿದ್ದರೆ ಹೊಸ ವ್ಯವಹಾರ ಮಾಡೋದಿದ್ದರೆ ಈ ವಾರ ಒಳ್ಳೆಯ ಅನುಕೂಲ ನೀಡುತ್ತೆ. ಇದರಿಂದ ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಉಪಯೋಗ ಅನ್ನೋದಾಗುತ್ತೆ. ಇನ್ನು ವಾರದ ಮಧ್ಯಭಾಗಕ್ಕೆ ಬರೋದಾದರೆ ಪ್ರವಾಸಕ್ಕೆ ತೆರಳುವ ಸಾಧ್ಯತೆ ಇದೆ. ಆದರೆ ಆರೋಗ್ಯದ ಕಡೆ ಗಮನವನ್ನು ನೀಡಬೇಕು. ಆಹಾರ ಪಥ್ಯದಲ್ಲಿ ನಿಗಾ ವಹಿಸಿಕೊಳ್ಳಿ. ಇದಕ್ಕಾಗಿ ಕಡ್ಡಾಯವಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ವಾರದ ಅಂತ್ಯಕ್ಕೆ ಸಾಮಾಜಿಕವಾಗಿ ವರ್ಚಸ್ಸು ಅನ್ನೋದು ಹೆಚ್ಚಾಗುತ್ತೆ. ಇದೇ ವೇಳೆ ಲಾಭದ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ ನಿಮಗೆ. ಈ ಅವಧಿಯಲ್ಲಿ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಅವಕಾಶಗಳು ಹೆಚ್ಚಾಗುತ್ತೆ. ಮನೆ ದುರಸ್ತಿಗೆ ಅನುಕೂಲಕರವಾದಂತಹ ಸಮಯ ಇದೆ. ಮನೆಯಲ್ಲಿ ಈವರೆಗೆ ಆಯೋಜಿಸಬೇಕು ಎಂದುಕೊಂಡಂತಹ ಕೆಲಸಗಳನ್ನ ಅಥವಾ ಕಾರ್ಯಗಳನ್ನ ಮಾಡಲು ಇದು ಒಳ್ಳೆಯ ಸಮಯ. ಕನ್ಯಾ ರಾಶಿ.
ವಾರದ ಆರಂಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಲು ಬಹಳ ಶ್ರಮವನ್ನು ಪಡ್ತೀರಾ. ಯಾವ ಕೆಲಸ ಕೂಡ ಆಗಲಿಲ್ಲ ಅಂದರೂ ಕೂಡ ನಿಮ್ಮ ಆತ್ಮವಿಶ್ವಾಸದಲ್ಲಿ ಯಾವುದೇ ಕುಂದುಗಳು ಉಂಟಾಗೋದಿಲ್ಲ. ಪರಿಚಯಸ್ಥರ ಆಹ್ವಾನದ ಮೇರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದೀರಿ. ಮನೆಗೆ ಅಗತ್ಯ ಇರುವ ವಸ್ತುಗಳ ಖರೀದಿಗೆ ಹೆಚ್ಚಿನ ದುಡ್ಡು ಖರ್ಚಾಗುತ್ತೆ. ಹಣದ ಅಗತ್ಯವನ್ನು ಪೂರೈಸಿಕೊಳ್ಳುವ ಸಲುವಾಗಿ ಸಾಲಕ್ಕಾಗಿ ನೀವು ಓಡಾಡಬೇಕಾಗುತ್ತೆ. ವಾರದ ಮಧ್ಯಭಾಗದಲ್ಲಿ ನಿಮ್ಮ ಕರ್ತವ್ಯವನ್ನು ಪೂರ್ಣಗೊಳಿಸುವ ಕಡೆಗೆ ಹೆಚ್ಚಿನ ಗಮನವನ್ನು ನೀಡ್ತೀರಾ. ಇನ್ನು ಪ್ರೀತಿ ಪ್ರೇಮದಲ್ಲಿ ಇರುವವರಿಗೆ ಸಂಗಾತಿ ಜೊತೆಗೆ ಸಣ್ಣ ಪುಟ್ಟ ಮನಸ್ತಾಪಗಳು, ಕಲಹಗಳು ಉಂಟಾಗ್ಬೋದು. ವಿರೋಧಿ ಪಾಳೆಯದವರು ಅಂದರೆ ಶತ್ರುಗಳು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಲು ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ಈಗಾಗಲೇ ಸಮಸ್ಯೆ ಇದ್ದಲ್ಲಿ, ಯಾವುದಾದರೂ ಅನಾರೋಗ್ಯ ಸಮಸ್ಯೆ ಇದ್ದರೆ ಅದರ ಕಡೆ ತಪ್ಪದೆ ಗಮನವನ್ನು ನೀಡಬೇಕು. ತಾಳ್ಮೆ ಅನ್ನೋದು ಬಹಳನೇ ಮುಖ್ಯ. ಇನ್ನು ತುಲಾರಾಶಿ, ನಾನಾ ಆದಾಯ ಮೂಲದಿಂದ ಹಣಕಾಸಿನ ಅರಿವು ಅನ್ನೋದು ನಿಮಗೆ ಹೆಚ್ಚಾಗುತ್ತೆ. ಸಾಮಾಜಿಕವಾಗಿ ಸ್ಥಾನಮಾನ ಕೂಡ ಹೆಚ್ಚಾಗುತ್ತೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮವಾದ ಏಳಿಗೆ ಇದೆ ನಿಮಗೆ. ತಾಂತ್ರಿಕ ಕೌಶಲ ಜ್ಞಾನ ಹೆಚ್ಚಿಸಿಕೊಳ್ಳುವುದಕ್ಕೆ ಅವಕಾಶ ದೊರೆಯುತ್ತೆ. ಮಗ ಅಥವಾ ಮಗಳ ಪ್ರಗತಿಯಿಂದ ಸಂತೋಷ ಅನ್ನೋದು ಮೂಡುತ್ತೆ. ವೈವಾಹಿಕ ಜೀವನದಲ್ಲಿ ಕೂಡ ವಿಶೇಷವಾದಂತಹ ದಾಂಪತ್ಯ ಅನುಕೂಲ ಆಗುತ್ತೆ. ಪ್ರೀತಿ ಪ್ರೇಮದಲ್ಲಿ ಇರುವವರು ಇನ್ನಷ್ಟು ಹತ್ತಿರವಾಗ್ತೀರಾ. ವಾರದ ಅಂತ್ಯಕ್ಕೆ ಬಹಳ ಹತ್ತಿರದ ಸಂಬಂಧಗಳನ್ನು ಭೇಟಿಯಾಗಲಿದ್ದೀರಿ. ಹಣ ಹೂಡಿಕೆ ಲಾಭದಾಯಕವಾಗಿ ಪರಿಣಮಿಸುತ್ತೆ. ವ್ಯಾಪಾರದಲ್ಲಿ ವಿಶೇಷವಾದ ಅಭಿವೃದ್ಧಿಯನ್ನು ಪಡಿತೀರಾ. ಕೆಲವು ನಿರ್ದಿಷ್ಟ ಕೆಲಸಗಳನ್ನು ಪೂರೈಸುವ ಸಲುವಾಗಿ ಹೆಚ್ಚು ಹಣ ಖರ್ಚಾಗುತ್ತೆ. ಇನ್ನು ದೂರ ಪ್ರಯಾಣವನ್ನು ಮಾಡುವ ಸಾಧ್ಯತೆ ಇದೆ, ಇದರಿಂದ ಲಾಭವಾಗಲಿದೆ. ವೃಶ್ಚಿಕ ರಾಶಿ, ವಾರದ ಆರಂಭದಲ್ಲಿ ನಿಮ್ಮ ಮೇಲೆ ಒತ್ತಡಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ನಿಮ್ಮ ಪಾಲಿನ ಕೆಲಸವನ್ನು ವೇಗವಾಗಿ ಪೂರ್ಣಗೊಳಿಸ್ತೀರಾ. ಇದರಿಂದ ನಿಮ್ಮ ಬಡ್ತಿಗೆ ದಾರಿ ಗೋಚರಿಸಲಿದೆ. ಮೊದಲ ಮೂರು ದಿನ ಆರೋಗ್ಯ ಉತ್ತಮವಾಗಿರುತ್ತೆ. ವಾರಾಂತ್ಯಕ್ಕೆ ಪೂರ್ವಭಾವಿಯಾಗಿ ಸಾಮಾಜಿಕ ಜೀವನದಲ್ಲಿ ವರ್ಚಸ್ಸು ವೃದ್ಧಿಯಾಗುತ್ತೆ. ಪ್ರೀತಿ ಪ್ರೇಮದಲ್ಲಿ ಇರುವವರಿಗೆ ಸಣ್ಣ ಪ್ರವಾಸ ತೆರಳುವ ಉದ್ದೇಶ ಅನ್ನೋದು ಮೂಡುತ್ತೆ. ಸಂಗಾತಿಗೆ ಉಡುಗೊರೆ ನೀಡುವ ಬಗ್ಗೆ ಆಲೋಚನೆಯನ್ನು ಮಾಡ್ತೀರಾ. ಸಂಬಂಧಗಳಲ್ಲಿ ಸುಧಾರಣೆ ಕಂಡುಬರ್ತಾ ಇದೆ. ವಾರದ ದ್ವಿತೀಯಾರ್ಧದಲ್ಲಿ ಹಲವು ವಿಧಗಳಲ್ಲಿ ಉತ್ತಮವಾದಂತಹ ಫಲಿತಾಂಶವನ್ನು ಪಡಿತೀರಾ. ನಿಮ್ಮ ಕೈಯಿಂದ ಹಣ ಖರ್ಚಾದರೂ ಕೂಡ ಶ್ರಮಪಟ್ಟು ಬಾಕಿ ಹಣವನ್ನು ಪಡೆದುಕೊಳ್ಳಲಿದ್ದೀರಿ. ಈ ಅವಧಿಯಲ್ಲಿ ಆರೋಗ್ಯದ ಕಡೆ ತಪ್ಪದೆ ಗಮನವನ್ನು ನೀಡಬೇಕು. ಧನುಸ್ಸು ರಾಶಿ, ವಾರದ ಆರಂಭದಲ್ಲಿ ಕೆಲವು ಗಂಭೀರ ವಿಚಾರಗಳಲ್ಲಿ ಮತ್ತು ಶೈಕ್ಷಣಿಕ ಸಂಗತಿಗಳಲ್ಲಿ ಪ್ರಗತಿ ಅನ್ನೋದು ಕಂಡುಬರ್ತಾ ಇದೆ. ವ್ಯಾಪಾರ, ಉದ್ಯಮ ಅಥವಾ ಸೇವಾ ವಲಯದಲ್ಲಿ ಇರುವವರಿಗೆ ನಿರಂತರವಾದ ಪ್ರಗತಿ ಇದೆ. ಇದರಿಂದ ಅನುಕೂಲ ಪಡೆದುಕೊಳ್ಳಲು ಪ್ರಯತ್ನಿಸಿ. ಪ್ರತಿಷ್ಠೆಯನ್ನು ಹೆಚ್ಚು ಮಾಡಿಕೊಳ್ಳಲು ಈ ಕಡೆಗೆ ಗಮನವನ್ನು ನೀಡಬೇಕು. ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿ ಕಂಡುಬರ್ತಾ ಇದೆ. ಇನ್ನು ವಾರದ ಮಧ್ಯಭಾಗದಲ್ಲಿ ಉದ್ಯೋಗ ವ್ಯಾಪಾರ ವಿಚಾರಗಳು ಪ್ರಾಶಸ್ತ್ಯ ಪಡೆಯುತ್ತೆ. ಇನ್ನು ಇದೇ ಸಮಯದಲ್ಲಿ ಉಸಿರಾಟದ ಸಮಸ್ಯೆ ಕಾಡಬಹುದು ಅಥವಾ ರಕ್ತಕ್ಕೆ ಸಂಬಂಧಪಟ್ಟಂಥ ತೊಂದರೆ ಕಾಣಿಸ್ಕೊಳ್ಬೋದು. ಜಾಗ್ರತೆಯಿಂದ ಇರಿ, ಇದರಿಂದ ಬೇಸರ ಉಂಟಾಗುತ್ತೆ. ದಾನ ಧರ್ಮಗಳಲ್ಲಿ ನಾನಾ ಬಗೆಯಲ್ಲಿ ಅಡೆತಡೆ ಉಂಟಾಗುತ್ತೆ. ಈಗಾಗಲೇ ನಿಗದಿಯಾದಂತಹ ಪ್ರವಾಸ ರದ್ದಾಗಬಹುದು ಅಥವಾ ಮುಂದೂಡಬಹುದು. ವಾರದ ಅಂತ್ಯಕ್ಕೆ ಉನ್ನತ ಶಿಕ್ಷಣ ಪ್ರಗತಿಯನ್ನು ಕಂಡುಬರುತ್ತೆ. ಇನ್ನು ಆದರೆ ಉದ್ಯೋಗ ವಿಚಾರದಲ್ಲಿ ಚಿಂತೆ ಅನ್ನೋದು ಹೆಚ್ಚಾಗಿ ಕಾಡುತ್ತೆ. ಮಕರ ರಾಶಿ, ಈ ಹಿಂದೆಗಿಂತ ಹೆಚ್ಚು ಸ್ಪರ್ಧಾತ್ಮಕವಾಗಿ ನೀವು ಇರ್ತೀರಾ ಈ ವಾರ. ಆದರೆ ಬಹಳ ಶ್ರಮಪಟ್ಟು ಯಶಸ್ಸನ್ನು ಪಡೆಯಬೇಕಾಗುತ್ತೆ. ಸಂವಹನದ ಕೊರತೆ ಎದ್ದು ಕಾಣಲಿದೆ. ಇನ್ನು ವ್ಯಾಪಾರಿಗಳು, ಉದ್ಯಮಿಗಳಿಗೆ ಹಲವು ಬಗೆಯಲ್ಲಿ ಸವಾಲುಗಳು ಹೆಚ್ಚಾಗುತ್ತೆ ಈ ವಾರ. ಈ ಅವಧಿಯಲ್ಲಿ ಹೆಚ್ಚು ಹಣ ಖರ್ಚು ಮಾಡಲಿದ್ದೀರಿ. ವೈಯಕ್ತಿಕ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯ ಕಾಣಿಸಿಕೊಳ್ಳಲಿದ್ದು ನೀವು ನೀಡುವ ವಿವರಣೆ ಕೇಳಿಸಿಕೊಳ್ಳಲು ಅವರು ತಯಾರಾಗಿರುವುದಿಲ್ಲ. ವಾರದ ಮಧ್ಯಭಾಗದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಅವಕಾಶವನ್ನು ತೆರೆದುಕೊಳ್ಳುತ್ತೆ. ಆರೋಗ್ಯದ ಕೂಡ ಗಮನವನ್ನು ನೀಡಬೇಕು. ಆರೋಗ್ಯ ಕೂಡ ಸುಧಾರಿಸುತ್ತೆ ಈ ವಾರ. ಇನ್ನು ಕೆಲವು ಮುಖ್ಯ ಕೆಲಸ ಕಾರ್ಯಗಳಲ್ಲಿ ವೇಗವಾಗಿ ಪೂರ್ಣಗೊಳಿಸಲು ಪ್ರಾರಂಭವನ್ನು ಮಾಡ್ತೀರಾ. ಆದರೆ ಅಗತ್ಯ ಕಂಡುಬಂದಲ್ಲಿ ಹಿರಿಯರ ಅನುಭವಿಗಳ ನೆರವನ್ನು ಪಡೆಯಬೇಕಾಗುತ್ತೆ. ಹಣ ಅನ್ನೋದು ಹೆಚ್ಚು ಈ ವಾರ ಖರ್ಚಾಗುತ್ತೆ. ಕುಂಭರಾಶಿ, ವಾರದ ಆರಂಭದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಪೂರೈಸುವುದಕ್ಕಾಗಿ ಹೆಚ್ಚು ಸಮಯವನ್ನು ಮೀಸಲಿಡಬೇಕಾಗುತ್ತೆ. ನಿಮ್ಮ ನಡವಳಿಕೆಯಿಂದ ಸಹೋದ್ಯೋಗಿಗಳು ಬಹಳ ಹೆಮ್ಮೆಯನ್ನು ಪಡ್ತಾರೆ. ನಿಮ್ಮ ಸಾಮಾಜಿಕ ಸ್ಥಾನಮಾನದಲ್ಲಿ ಹೆಚ್ಚಳ ಆಗಲಿದೆ. ಜವಾಬ್ದಾರಿಗಳು ಈ ವಾರ ಹೆಚ್ಚಾಗುತ್ತೆ. ನಿಮಗೆ ಆದಾಯ ಮೂಲಗಳಿಂದ ಹೆಚ್ಚು ಅನುಕೂಲ ಇದೆ. ನೀವು ಹಾಕಿದ ಶ್ರಮಕ್ಕೆ ತಕ್ಕ ಫಲಿತಾಂಶ ಅನ್ನೋದು ದೊರೆಯುತ್ತೆ. ಇನ್ನು ಯಾವುದಾದ್ರೂ ಮೂಲದಿಂದ ನಿಮಗೆ ಹಣ ಬರುವಂತಾಗುತ್ತೆ. ವಾರದ ಮಧ್ಯಭಾಗದಲ್ಲಿ ಹತ್ತಿರದ ಪ್ರದೇಶಗಳಿಗೆ ಪ್ರಯಾಣವನ್ನು ಮಾಡ್ತೀರಾ. ಈ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ನಿಮ್ಮ ಉತ್ಪನ್ನಗಳಿಗೆ ಇರುವ ಬೇಡಿಕೆ ಕಂಡು ಸಂತಸ ಅನ್ನೋದು ಉಂಟಾಗುತ್ತೆ. ಇನ್ನು ಗೃಹ ಅಲಂಕಾರಕ್ಕಾಗಿ ಹೆಚ್ಚಿನ ಸಮಯವನ್ನು ಮೀಸಲಿಡ್ತೀರಾ. ಇನ್ನು ಕೊನೆಯದಾಗಿ ಮೀನರಾಶಿ, ಭವಿಷ್ಯದ ಬಗ್ಗೆ ನಿರ್ಧಾರ ಮಾಡುವ ಸಲುವಾಗಿ ವಾರದ ಶುರುವಿನಲ್ಲಿ ಹೆಚ್ಚಿನ ಸಮಯವನ್ನು ನೀಡ್ತೀರಾ. ದೂರ ಪ್ರದೇಶಗಳಿಗೆ ಪ್ರಯಾಣ ಮಾಡಬೇಕಾಗುತ್ತೆ ಈ ವಾರ. ನಿಮ್ಮ ಪ್ರಯತ್ನಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ಗಮನವನ್ನು ನೀಡ್ತೀರಾ. ದೈಹಿಕ ಆರೋಗ್ಯ ಬಾಧೆಗಳು ಈ ಅವಧಿಯಲ್ಲಿ ನಿಮ್ಮನ್ನು ಕಾಡಲಿದೆ. ಕಡ್ಡಾಯವಾಗಿ ವೈದ್ಯರನ್ನು ಭೇಟಿ ಮಾಡಿ ಸಲಹೆಯನ್ನು ಪಡ್ಕೊಳ್ಳಿ. ಇನ್ನು ಪ್ರೀತಿ ಪ್ರೇಮದಲ್ಲಿ ಇರುವವರಿಗೆ ಸಂಗಾತಿ ಜೊತೆಗೆ ವಿರಸ ಏರ್ಪಡುತ್ತೆ. ಇದರಿಂದ ಸಮಸ್ಯೆ ಉಂಟಾಗುತ್ತೆ. ವಾರದ ಅಂತ್ಯಕ್ಕೆ ಸರಿಯುತ್ತಾ ನಿಮ್ಮ ಗಮನ ಪೂರ್ತಿಯಾಗಿ ಮನೆ ಬಗ್ಗೆ ಇರುತ್ತೆ. ನೀವು
ಉದ್ಯೋಗ ಮಾಡುವ ಸ್ಥಳದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಲಾಭದಾಯಕ ಆಗಲಿದೆ, ಆದ್ದರಿಂದ ಮೆಚ್ಚುಗೆಗಳು ವ್ಯಕ್ತವಾಗುತ್ತೆ. ವಾರಾಂತ್ಯದಲ್ಲಿ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಶುಭ ಸುದ್ದಿಯೊಂದನ್ನು ಕೇಳ್ತೀರಾ. ಆರೋಗ್ಯದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ನಿಖರವಾದ ವಾರ ಭವಿಷ್ಯದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಪ್ಪದೆ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.